पुत्तूर विधानसभा क्षेत्र व्याप्तिया एरडु ग्राम पंचायत वार्डगळिगे नडेद उपचुनावणेय मत एणिके मुगिदिद्दु एरडु क्षेत्रद फलितांश प्रकटवागिदे। आर्यापु क्षेत्रदल्लि पुत्तिल परिवारदिंद कणक्किळिदंत सुब्रह्मण्य बल्ल्याय अवरु विजयियागिद्दारे। निड्पल्लि वार्डनिंद कांग्रेस बेंबलित अभ्यर्थि सतीश रे नेल्लिकट्टि अवरु विजयदनगे बेरिद्दारे। इवरु तम्म हत्तिरद प्रतिस्पर्धि पुत्तिल परिवारद जगन्नाथ रै कोळंबेत्तिमारु अवरन्न 27 मतगळ अल्पमतगळ अंतरदिंद सोलिसिद्दारे। ಹೀಗಾಗಿ ಫಲಿತಾಂಶ ದೃಢೀಕರಿಸಲು ರೀಕೌಂಟಿಂಗ್ ನಡೆಸಲಾಯಿತು ಎಂದು ತಿಳಿದುಬಂದಿದೆ। ಕಳೆದ ಬಾರಿ ಸತೀಶ್ ರೈ ಅವರು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಮುರಳೀಕೃಷ್ಣರವರ ಎದುರು 24 ಮತಗಳಿಂದ ಸೋತಿದ್ರು। ಹಾಗೇನೆ ನಿಡ್ಪಲ್ಲಿ ಕ್ಷೇತ್ರದ ಮತ ವಿಭಜನೆಯ ವಿವರ ಹೀಗಿದೆ। ಸತೀಶ್ ರೈ ಅವರು 235 ಮತಗಳು, ಜಗನ್ನಾಥ್ ರೈ ಅವರು 208 ಮತಗಳು, ಬಿಜೆಪಿ ಬೆಂಬಲಿತ 85 ಮತಗಳು। ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ರುಕ್ಮಾಯಿ ನಾಯಕ್ ಅವರ ಅಕಾಲಿಕ ನಿಧನದಿಂದ ತೆರವಾಗಿದಂತ ಈ ಕ್ಷೇತ್ರದಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಜಗದೀಶ್ ಬಂಡಾರಿ ಮೂರನೇ ಸ್ಥಾನಕ್ಕೆ ಕುಸಿದಿದ್ದಾರೆ। ಈ ಎರಡು ಕ್ಷೇತ್ರಗಳು ಬಿಜೆಪಿ ಬೆಂಬಲಿತ ಗ್ರಾಮ ಪಂಚಾಯತ್ ಸದಸ್ಯರ ಅಕಾಲಿಕ ನಿಧನದಿಂದ ತೆರವಾಗಿತ್ತು। ಎರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಮೂರನೇ ಸ್ಥಾನಕ್ಕೆ ಕುಸಿದಿರುವುದು ಪಕ್ಷಕ್ಕೆ ತನ್ನ ಭದ್ರಕೋಟೆಯಲ್ಲಿ ತೀವ್ರ ಹಿನ್ನಡೆಯಾದಂತಾಗಿದೆ। ಇದು ನಮ್ಮ ಪುತ್ತೂರಿನ ಜನಪ್ರಿಯ ಶಾಸಕರು ಅಶೋಕ ಅಣ್ಣನಿಗೆ ನಿಡ್ಪಳ್ಳಿ ಕಾರ್ಯಕರ್ತರು ನೀಡುವಂತ ಒಂದು ಕಾಣಿಕೆ ಇದು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ। ಇಲ್ಲಿ ನಿಡ್ಪಳ್ಳಿಯಲ್ಲಿ ಜನರ ಕಷ್ಟಗಳಿಗೆ ಸ್ಪಂದಿಸುವಂತ ಜನರಿಗೆ ನಿಡ್ಪಳ್ಳಿಯ ಜನತೆ ಕಾಂಗ್ರೆಸ್ ಕಾರ್ಯಕರ್ತರು ಹಿತೈಷಿಗಳು ಯಾವ ರೀತಿ ಬೆಲೆ ಕೊಡ್ತಾರೆ ಎಂಬುದಕ್ಕೆ ಇದು ಇಡಿ ಪುತ್ತೂರಿಗೆ ಒಂದು ಎಕ್ಸಾಂಪಲ್ ಉದಾಹರಣೆ ಅಂತ ಹೇಳಲಿಕ್ಕೆ ಬಯಸುತ್ತೇನೆ। ಎಲ್ಲ ಅನಿತಕ್ಕ ಆಗಿರಬಹುದು, ಭಾರತೀಯ ಎಕ್ಸ್ ಪ್ರೆಸಿಡೆಂಟ್ ಭಾರತಿ ಪೂಜಾರಿ, ಹಾಗೆ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂತ ವಿಶ್ವನಾಥ್ ರೈ ಅವರು ಹಾಗೂ ನಮ್ಮ ಶಾಸಕರು ಅವರ ಎಲ್ಲಾ ಕೆಲಸಗಳನ್ನು ಬಿಟ್ಟು ಇದರಲ್ಲಿ ಪಾಲ್ಗೊಂಡಿದ್ದಾರೆ, ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ। ಇದರ ಪ್ರತಿಫಲ ಇದು ಇದೆಲ್ಲ ಇದರ ಪ್ರತಿಫಲ ಆ ಮಾಲಿಂಗೇಶ್ವರನ ಅನುಗ್ರಹದಿಂದ ಬಂದಿದೆ। ಎಲ್ಲ ಜನತೆಗೆ ಒಳ್ಳೆಯದಾಗುವ ರೀತಿಯಲ್ಲಿ ಮುಂದಿನಲ್ಲಿ ನಿಡ್ಪಳ್ಳಿಯಲ್ಲಿ ನಾವು ಕೆಲಸ ಮಾಡುತ್ತೇವೆ ಅಂತ ಹೇಳಿ ಹೇಳ್ಕೊಂಡು ಎರಡು ಮಾತನ್ನು ಮುಗಿಸುತ್ತೇನೆ। ಗ್ಯಾರಂಟಿ ಯೋಜನೆ 100ರಲ್ಲಿ 100 ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆ ಈ ಸಂದರ್ಭದಲ್ಲಿ ಬಹಳ ಸಹಕಾರಿಯಾಗಿದೆ ನಮ್ಮ ಗೆಲುವಿಗೆ। ಒಂದು ಅರ್ಥದಲ್ಲಿ ಅದು ಕೂಡ ಪ್ರಮುಖವಾದ ಕಾರಣ ಅಂತ ಹೇಳಿ ಹೇಳಲಿಕ್ಕೆ ಬಯಸುತ್ತೇನೆ।